ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾವಿನಹಳ್ಳಿ ಸಿದ್ದೇಗೌಡ ಭರ್ಜರಿ ಮತ ಪ್ರಚಾರ ನಡೆಸುತ್ತಿದ್ದು ಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳಿಗೂ ತೆರಳಿ ಮತಯಾಚನೆ ಮಾಡುತ್ತಿದ್ದಾರೆ. ಇಂದು ಚಾಮುಂಡೇಶ್ವರಿ ಕ್ಷೇತ್ರದ ಡಿ ಸಾಲುಂಡಿಗೆ ಭೇಟಿ ನೀಡಿ ಈ ಬಾರಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಮತದಾರ ಪ್ರಭುಗಳಲ್ಲಿ ಮನವಿ ಮಾಡಿದರು. ಇನ್ನು ಈ ವೇಳೆ ಕಾಂಗ್ರೆಸ್ ಮುಖಂಡ ಮರಿಗೌಡ ಮಾತನಾಡಿ 2018ರಲ್ಲಿ ಮನೆದೇವರು ಸಿದ್ದರಾಮಯ್ಯರನ್ನ ಸೋಲಿಸಿದ್ದು ಆ ಸೇಡನ್ನು ಈ ಬಾರಿ ತೀರಿಸಿಕೊಳ್ಳುತ್ತೇವೆ ಎಂದು ಪರೋಕ್ಷವಾಗಿ ಜಿಟಿ ದೇವೇಗೌಡ ವಿರುದ್ಧ ವಾಗ್ದಾಳಿ ನಡೆಸಿದರು. ಇನ್ನು ಕೋವಿಡ್ ವೇಳೆ ಜೆಡಿಎಸ್ನ ಶಾಸಕ ಯಾವ ರೀತಿಯ ಸಹಾಯವನ್ನು ಕೂಡ ಮಾಡಿಲ್ಲ. ಆದರೆ ಸಿದ್ದರಾಮಯ್ಯ ನೀಡಿದ ಭಾಗ್ಯದಿಂದ ಎಷ್ಟೋ ಮಂದಿ ಜೀವನ ಮಾಡ್ತಿದ್ದಾರೆ ಎಂದು ಭಾಷಣ ಮಾಡುವ ಮೂಲಕ ಮರಿಗೌಡ ಮತದಾರರ ಗಮನ ಸೆಳೆದಿದ್ದಾರೆ. ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ಖರ್ಗೆ ಸಾಹೇಬರ ನಾಯಕತ್ವದಲ್ಲಿ ಇವೆಲ್ಲವೂ ಕೂಡ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧಿ ಸನ್ನಿವೇಶ ಕ್ರಮದಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಒಂದು ಸ್ನೇಹಿತರಿಗೆ ನಮ್ಮ ಓಟು ಹೋಗಲಿಲ್ಲ ಅನ್ನೋ ಮಾತನ್ನು ಕೂಡ ನನಗೆ ಕಳಿಸ್ತಾ ಇದೆ. ಒಂದೇ ಒಂದು ಓಟು ಹೋಗಲಿಲ್ಲ. ಇಲ್ಲಿ ಬೆಟ್ಟೆ ಕೂತ್ಕೊಂಡು ಎಲ್ಲ ನಾಯಕರು ಇಲ್ಲೇ ಕೂತ್ಕೊಂಡು ಮನೆ ಮನೆ ಹೋಗಿ ಅದೇನ್ ಕೊಡ್ತೀನಿ ಕೊಡಿ ಅಂತ ಹೇಳಿ ಯಾವುದೋ ಒಂದು ಓಟು ಹಾಕಿಲ್ಲ. ಅದಕ್ಕೆ ತಾವು ಮತ್ತೆ ಇವತ್ತು ಒಂದು ಸೇಡನ ತಿಳಿಸಬೇಕಾಗತ್ತೆ ಸ್ವಾಮಿ. ನೀವು 2018ರ ಮನೆ ದೇವರು ಸಿದ್ದರಾಮಯ್ಯ 2018ರ ಮನೆ ದೇವರು ಸಿದ್ದರಾಮಯ್ಯನ 36,000 ಮತಗಳಿಂದ ಸೋಲಿಸ್ತಾ ಇಲ್ಲ. ಆ ಸೇಂಟಿ ಮಾಜಿ ಸಚಿವರಾಗಿದ್ದಂತ ಮಾಜಿ ಶಾಸಕರಾಗಿದ್ದಂತ ಎಂ ಬಿ ಪಾಟೀಲ್ ಅವರು, ಮಾಜಿ ಮಂತ್ರಿಗಳಾದಂತ ಎಸ್ ಸಿ ಮಾದೇವಪ್ಪನವರು ಇವರೆಲ್ಲ ಸೇರಿ ಒಂದು ಚರ್ಚ್ 11 ಜನ ಆಕಾಂಕ್ಷಿಗಳನ್ನು ನಾನು ಸಮಾಧಾನ ಪಡಿಸಿದ್ದೇನೆ. ನಾನು ಮೌನಳ್ಳಿ ಸಿದ್ದೇಗೌಡರಿಗೆ ಬಿಪಾರಮನ್ನ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೀನಿ ಎಂಬ ಮಾತನ್ನ ಸಭೆಯೊಳಗೆ ಹೇಳ್ತಾರೆ. ಆವಾಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಡಿಕೆ ಸಾಹೇಬರೆಲ್ಲ ಮೈಸೂರು ಜಿಲ್ಲೆ ವಿಚಾರ ಅದು ಸಿದ್ದರಾಮಯ್ಯ ಸಾಹೇಬರು ಗುಟ್ಟಂತು ಕೊಡಿ ಎಂದ ಮಾತನ್ನ ಕೊಟ್ಟಗಳ್ಳಿ ಗುಡಿ ಎಂಬ ಮಾತನ್ನ ಹೇಳ್ತಾರೆ. ಆವಾಗ 13ನೇ ತಾರೀಕು